ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಎಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಆಷಾಢ ಶುಕ್ರವಾರ ಅಂದರೆ ಆಡಿ ಶುಕ್ರವಾರ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವ್ರತವನ್ನು ನಾವು ಈಗ ನಮಗೆ ಆಷಾಢ ಶುಕ್ರವಾರ ನಮಗೆ ಈ ಜುಲೈ 12th ಪ್ರಾರಂಭವಾಗುತ್ತೆ, ಅಂದರೆ 12ನೇ ತಾರೀಕಿಂದ ನಮಗೆ ಪ್ರಾರಂಭವಾಗುತ್ತೆ. 4 ವಾರಗಳು ಸಿಗುತ್ತೆ, 12ನೇ ತಾರೀಕು, 19ನೇ ತಾರೀಕು, ಹಾಗೆ 26ನೇ ತಾರೀಕು ಮತ್ತು ಆಗಸ್ಟ್ 2nd ಅಂದರೆ 2ನೇ ತಾರೀಕು. ಈ 4 ವಾರಗಳು ನಮಗೆ ಆಷಾಢ ಶುಕ್ರವಾರ ಸಿಗುತ್ತೆ. ಈ 4 ವಾರಗಳು ಕೂಡ ನಾವು ಲಕ್ಷ್ಮೀ ಪೂಜೆ ಮಾಡುವುದು ತುಂಬ ವಿಶೇಷವಾದದ್ದು. ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಂದರೆ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು. ನೋಡಿ, ನಾನು ಒಂದು ಪ್ರತಿಯೊಂದು ರಂಗೋಲಿಗಳನ್ನು ಕೂಡ ನಿಮ್ಗೆ ತಿಳಿಸ್ತಾ ಇರ್ತೇನೆ. ಒಂದು ಪೀಠದ ಸಿದ್ಧತೆ ಮಾಡಿಕೊಂಡು ನಾವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮಿಗೆ ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ. ರಂಗೋಲಿಯ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ನಂತರದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು. ಹಿತ್ತಾಳೆ, ತಾಮ್ರ, ಬೆಳ್ಳಿ ಅಥವಾ ಅಡಿಕೆ ಪ್ಲೇಟ್ ಆದರೂ ಪರವಾಗಿಲ್ಲ, ತಟ್ಟೆಯನ್ನು ತೆಗೆದುಕೊಂಡು ನೀವು ಆ ಅಕ್ಕಿಯನ್ನು ನೀವು 5 ಹಿಡಿ 3 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಜೊತೆಯಲ್ಲಿ ಶ್ರೀಮ್ ಅಂತೇಳಿ ನೀವು ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ 2 ವಿಳೆದೆಲೆ ತೆಗೆದುಕೊಳ್ಳಿ. ವಿಳೆದೆಲೆ ಮೇಲೂ ಕೂಡ ನೀವು ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರ ಬರಿಬೋದು, ಇಲ್ಲಾಂದ್ರೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೋದು, ಇಲ್ಲ ಅಂದರೆ ಸರಳವಾಗಿ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನಾವು ಲಕ್ಷ್ಮೀ ಅಮ್ಮನವರ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ. ನಾನು ಗಣೇಶನ ಪೂಜೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿರುವಂಥ ಗಣೇಶನ ವಿಗ್ರಹವನ್ನು ನಾವು ಇಟ್ಟು ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿ ಒಂದು ಹೂವಿಂದ ಅಲಂಕಾರ ಮಾಡಿ ನಂತರದಲ್ಲಿ ಗಣೇಶನಿಗೆ ಪ್ರಸಾದ ಅಂತೇಳಿ ಖರ್ಜೂರ, ಬೆಲ್ಲ, ಅವಲಕ್ಕಿ ಈ ಥರವಾಗಿ ನೀವು ಒಂದು ಪ್ರಸಾದವನ್ನು ಇಟ್ಟು ನಂತರದಲ್ಲಿ ನೀವು ಗರಿಕೆ ನೀಡೋದನ್ನು ಮರೆಯೋ ಹಾಗಿಲ್ಲ. ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಗಣೇಶನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಆಷಾಢ ಶುಕ್ರವಾರ 4 ವಾರಗಳ ಪೂಜೆ ಮಾಡ್ತಾ ಇದ್ದೇನೆ, ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತೇಳಿ ನೀವು ಕೇಳಿಕೊಂಡು ಗಣೇಶನ ಬಳಿ ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲಿ ನಾವು ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾವು ಗಣೇಶನಿಗೆ ಪೂಜೆ ಮಾಡಿ ಕುಲದೇವರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾನು ಗಣೇಶನ ವಿಗ್ರಹವನ್ನು ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಈಗ ನೋಡಿ, ಕಳಸ ಸ್ಥಾಪನೆ ಮಾಡ್ಕೋಬೇಕು. ಈ ಒಂದು ಪೂಜೆಯಲ್ಲಿ ನಾವು ಬೇರೆಯೇ ಕಳಸವನ್ನು ಇಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು. ಅಂದರೆ ಈಗ ನಾವು ದಿನನಿತ್ಯ ಕಳಸ ಇಡ್ತೀವಲ್ಲ, ಅದಲ್ಲದೇ ಅದರ ಜೊತೆಯಲ್ಲಿ ನಾವು ಈ ಒಂದು ಬೇರೆ ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡುವುದು ಒಳ್ಳೆಯದು. ಇದನ್ನು ನೀವು ದೇವರ ಮನೆಯಲ್ಲೂ ಮಾಡ್ಬೋದು, ಅಥವಾ ನೀವು ಬೇರೆ ನಿಮ್ಮ ಸರಿಯಾದ ಒಂದು ನಿಮ್ಮ ಒಂದು ಸ್ಥಳದಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಯಾವ ಎಲ್ಲಿ ನೀವು ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತೀರಲ್ಲ, ಆ ರೀತಿಯಾಗಿ ನೀವು ಸಪ್ರೇಟಾಗಿ ಕೂಡ ನೀವು ಒಂದು ಕಳಸನ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು. ನೋಡಿ, ಕಳಸದ ಒಳಗೆ ಅರಿಶಿಣ, ಕುಂಕುಮ, ಹಾಗೆಯೇ ಪಚ್ಚ ಕರ್ಪೂರ, ಅದರ ಜೊತೆಯಲ್ಲಿ ನಾವು ಒಂದು ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರನ್ನು ಹಾಕ್ತಾ ಇದ್ದೇನೆ. ಲಕ್ಷ್ಮೀ ಅಮ್ಮನವರಿಗೆ ಸುಗಂಧಭರಿತವಾದ ವಸ್ತುಗಳಂದರೆ ತುಂಬಾ ಪ್ರಿಯವಾದದ್ದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು, ಎಷ್ಟಿರುತ್ತೋ ಅಷ್ಟು ವಸ್ತುಗಳನ್ನು ನೀವು ಹಾಕ್ಬಿಟ್ಟು ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು 5 ರುಪೀಸ್ ಕಾಯಿನನ್ನು ನಾವು ಯಾವಾಗಲೂ ಕೂಡ ಒಂದು ಕಾಯಿನನ್ನು ಹಾಕಲೇಬೇಕಾಗುತ್ತದೆ. ಕಳಸದೊಳಗೆ ಕಾಯಿನನ್ನು ಹಾಕಿ ನಂತರದಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ. ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ನಾನು ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತೇಳಿ, ಆಮೇಲೆ ನಿಮ್ಮ ಕೋರಿಕೆ ಏನಿರುತ್ತೋ ನೀವು ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಒಂದು ಹಣದ ಸಮಸ್ಯೆ ಆಗಿರ್ಬೋದು, ನಿಮ್ಮ ಸಂತಾನಾಪೇಕ್ಷೆ ಉಳ್ಳೋರಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಲದ ಸಮಸ್ಯೆ, ನಿಮ್ಮ ಏನು ಒಂದು ಕೋರಿಕೆ ಇರುತ್ತೋ ನೀವು ಅದನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಅಕ್ಷತೆ ಹೂವನ್ನು ನೀವು ಕಳಸದೊಳಗೆ ಹಾಕಿ 5 ವಿಳೆದೆಲೆ ಇಡಿ, ಇಲ್ಲಾಂದ್ರೆ 3 ಮಾವಿನೆಲೆ 2 ವಿಳೆದೆಲೆ ಇಡ್ಬೋದು. ಮಾವಿನೆಲೆ ಈಗ ನಮಗೆ ಮಳೆಗಾಲ ಆಗಿರೋದಲ್ಲದೆ ಸಿಗೋದು ಕಷ್ಟ ಆಗಿದ್ದಾಗ ನಾವು ವಿಳೆದೆಲೆನ ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೋದು. ಕಾಯಿಯ ಬಗ್ಗೆ ನಾನು ಹೇಳಲೇಬೇಕು. ಕಾಯಿ ನೀವು ಈ ವಾರ ಸರಿಯಾದ ರೀತಿಯಲ್ಲಿ ಒಂದು ಕಾಯಿಯನ್ನು ತೆಗೆದುಕೋಬೇಕು. ಯಾಕಂದರೆ 4 ವಾರಗಳು ಕೂಡ ನಾವು ಅದೇ ಕಾಯಿಯನ್ನಿಟ್ಟೆ ಪೂಜೆ ಮಾಡ್ತಾ ಇರ್ತೇವೆ. ಹಾಗಾಗಿ ನೀವು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಒಂದು ಒಳ್ಳೆ ಕಾಯಿಯನ್ನು ತೆಗೆದು ಸಿದ್ಧತೆ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಬ್ಲೌಸ್ ಪೀಸ್ ಅಂತ ಬಂದಾಗ, ನಿಮ್ಮ ಹತ್ರ ಈಗಾಗಲೇ ಸೀರೆ ಇದೆ, ಉಡದೇ ಇರೋಂಥ ಸೀರೆ ಇದೆ, ಹೊಸ ಸೀರೆ ಇದೆ ಅಂತಂದರೆ ಅದರದೇ ಬ್ಲೌಸ್ ಪೀಸ್ ತೆಗೆದುಕೋಬೋದು. ಇಲ್ಲಾಂದರೆ ಹೊಸದಾಗಿ ಒಂದು ಆಷಾಢ ಶುಕ್ರವಾರ ಪೂಜೆಗೆ ಅಂತಲೇ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದು ಅದೇ ಬ್ಲೌಸ್ ಪೀಸನ್ನು ಕೂಡ ನೀವು 4 ವಾರಗಳು ಕೂಡ ಇಡ್ಬೋದು. ಆಮೇಲೆ ಒಂದು ಡಜನ್ ಬಳೆ ತೆಗೆದುಕೊಂಡು ಬನ್ನಿ. ಬಳೆಯನ್ನು ಕೂಡ ನೀವು ಒಂದು ಕೈಗೆ 5, ಒಂದು ಕೈಗೆ 6 ಬಳೆಗಳನ್ನು ಹಾಕಿ ಗೆಜ್ಜೆಯ ವಸ್ತ್ರ ಹಾಕಬೇಕು. ಹಾಗೆ ನಿಮ್ಮಲ್ಲಿರುವ ಒಂದು ಒಡವೆಗಳು, ಒಂದು ಸರ ಆದರೂ ಪರವಾಗಿಲ್ಲ, ಒಂದು ಸರನೂ ಹಾಕಿ ಅದರ ಜೊತೆಯಲ್ಲಿ ಮಾಂಗಲ್ಯ ಅಂತ ಬಂದಾಗ ನೀವು ಬಂಗಾರದ್ದು ಒಂದು ಬಂಗಾರದ ಮಾಡಿದ್ದ ನಿಮ್ಮನೇಲಿ ನೀವು ಅದನ್ನೇ ದಿನನಿತ್ಯ ದೇವರಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಅದನ್ನೇ ಹಾಕ್ಬೋದು. ಇಲ್ಲ ಅಂತಂದರೆ ಅರಿಶಿನ ಕೊಂಬಿನಿಂದ ಒಂದು ಮಾಂಗಲ್ಯ ಸಿದ್ಧತೆ ಮಾಡಿಕೊಂಡು ಮಾಂಗಲ್ಯವನ್ನು ಹಾಕಿ. ನೋಡಿ, ನಾನು ಕಳಸದ ಮುಂದೆ ಇವಾಗ ನಾನು ಏನು ಗಣೇಶ ಪೂಜೆ ಮಾಡಿದ್ದೀನೋ ಅದೇ ಗಣೇಶನ ತೆಗೆದು ನಾನು ಅಕ್ಕಿಯಲ್ಲಿ ಇಡ್ತಾ ಇದ್ದೇನೆ. ಆ ಗಣೇಶನ ವಿಗ್ರಹ ಪಕ್ಕದಲ್ಲಿ ಒಂದು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಕೂಡ ಇಡ್ತಾ ಇದ್ದೇನೆ. ಆ ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೂ ಕೂಡ ನಾವು ಗೆಜ್ಜೆ ವಸ್ತ್ರ ಹೂವಿಂದ ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು. ಇದಿಷ್ಟು ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗಿರುವಂಥದ್ದು. ಪ್ರತಿ ವಾರವೂ ಕೂಡ ನೀವು ಇದೇ ರೀತಿಯೇ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಕೋಬೇಕು.
ಅದರ ನಂತರ ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳು. ಈಗಾಗಲೇ ನೀವು ತುಂಬ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರ್ತೀರಿ, ದೀಪಾವಳಿ ಹಬ್ಬ ಮಾಡ್ತಾ ಇರ್ತೀರಿ, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ತೆಗೆದುಕೊಂಡ್ಬಂದು ಇಟ್ಕೊಂಡಿರ್ತೀರಿ, ಅದೇ ವಸ್ತುಗಳನ್ನ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಬೌಲ್ನಲ್ಲಿ ಒಂದು ಮಣ್ಣಿನ ಒಂದು ತಟ್ಟೆಯಲ್ಲಿ ಹಾಕಿಟ್ರೂ ಒಳ್ಳೆಯದೇನೆ, ಹಾಕ್ಕೋಬೋದು. ಅದೇ ಏನೆಲ್ಲ ವಸ್ತುಗಳು ಇಟ್ಟಿದ್ದೀವಿ ಅಂತ ಈಗಾಗಲೇ ನಾನು ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ಅರಿಶಿನ ಕೊಂಬು, ಕವಡೆ, ಗೋಮತಿ ಚಕ್ರ, ಶ್ರೀಫಲ, ಶಂಕು, ಮೋತಿ ಶಂಕು, ಲಕ್ಷ್ಮೀಪಾದ, ಬಳೆಗಳು, ಪುಟ್ ಪುಟ್ಟು ಬಳೆಗಳು, ಈಗ ಎಲ್ಲವನ್ನೂ ಸಹ ನಾನು ಇಟ್ಟಿದ್ದೇನೆ. ನಂತರದಲ್ಲಿ ನೀವು ಮುಖಪದ್ಮ ಹಾಕೋ ಪದ್ಧತಿ ಇದ್ರೆ ಮುಖಪದ್ಮ ಹಾಕ್ಬೋದು. ಈಗ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಹಾಕಿ ಕೆಲವೊಬ್ರು ಅದನ್ನು ತೆಗೆದಿಡ್ತಾ ಇರ್ತಾರೆ, ನೀವು ಅದೇ ಮುಖಪದ್ಮವನ್ನು ಕೂಡ ನೀವು ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಕೂಡ ನೀವು ಅದನ್ನು ತೆಗೆದು ಉಪಯೋಗಿಸ್ಕೊಂಡು ಮತ್ತೆ ಶುದ್ಧಿ ಮಾಡಿ ತೆಗೆದಿಟ್ಕೊಂಡು ಮುಂದಿನ ವಾರ ನೀವು ಅದನ್ನೇ ಇಡ್ತಾ ಬರ್ಬೋದು. ನೋಡಿ, ಇದಿಷ್ಟು ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇನ್ನು ನಿಮಗೆ ದೀಪಾರಾಧನೆ ಬಗ್ಗೆ ಹೇಳಲೇಬೇಕು. ಈ ಒಂದು ಆಷಾಢ ಶುಕ್ರವಾರದಲ್ಲಿ ನಾವು ಹೆಚ್ಚೆಚ್ಚು ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು. ಬೆಲ್ಲದ ದೀಪಾರಾಧನೆ ಮಾಡ್ಬೋದು, ಅಕ್ಕಿಹಿಟ್ಟಿನ ದೀಪಾರಾಧನೆ ಮಾಡ್ಬೋದು, ಅದರ ಜೊತೆಯಲ್ಲಿ ಉಪ್ಪಿನ ದೀಪಾರಾಧನೆ, ಲಕ್ಷ್ಮೀ ಸ್ವರೂಪ, ಉಪ್ಪು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಉಪ್ಪಿನ ದೀಪಾರಾಧನೆ ಮಾಡಿದ್ರು ಕೂಡ ಒಳ್ಳೆಯದು. ನಾನು ಕಾಮಾಕ್ಷಿ ದೀಪ ಹಚ್ಚಿಟ್ಟಿದ್ದೇನೆ. ಇವತ್ತು ತುಂಬ ಸರಳವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಪೂಜೆಯನ್ನು. ನೋಡಿ, ಲಕ್ಷ್ಮೀ ಪೂಜೆ ಒಂದು ನಾನು ಏನು ಕಾಮಾಕ್ಷಿ ದೀಪ ಹಚ್ಚಿಟ್ಟಿದ್ದೇನೋ ಅದರಲ್ಲೂ ಕೂಡ ನಾನು ಒಂದು ಸಣ್ಣದಾದ ಒಂದು ಕಾಯಿನ ಹಾಕಿದ್ದೇನೆ, ನಿಮ್ಗೆ ಅದು ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಆಮೇಲೆ ಪ್ರಸಾದ ಅಂತ ನಿಮ್ಗೆ ಹೇಳಲೇಬೇಕು, ಸಿಹಿ ಸಜ್ಜಿಗೆ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ನೀವು ಒಂದು ಬೆಲ್ಲದ ಅನ್ನ ಆಗಿರ್ಬೋದು, ಸಕ್ಕರೆ ಪೊಂಗಲ್ಲು, ಈ ರೀತಿಯಾಗಿ ಪ್ರತಿ ವಾರನೂ ಒಂದೊಂದು ಪ್ರಸಾದವನ್ನು ನಾವು ಇಡಲೇಬೇಕಾಗುತ್ತದೆ. ಏನಾದರೂ ಒಂದು ಪ್ರಸಾದ ನೀವು ಮಾಡಲೇಬೇಕು. ಸಿಂಪಲ್ ಆಗಾದ್ರೂ ಒಂದು ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಗೆ ನಿಮ್ಮಲ್ಲಿ ಎಷ್ಟು ದುಡ್ಡು ಇರುತ್ತೋ ಆ ದುಡ್ಡನ್ನು ಸಹ ಇಡ್ಬೋದು. ಯಾಕಂದ್ರೆ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಂತರದಲ್ಲಿ ನೀವು ಅದನ್ನು ತೆಗೆದು ಬೀರುವಿನಲ್ಲಿ ಇಟ್ಕೋಬಹುದು. ಆಮೇಲೆ ರಾತ್ರಿ ನಾವು ಮಲಗುವುದಕ್ಕಿಂತ ಮುಂಚೆ ಕೆಂಪು ಆರತಿ ಮಾಡಲೇಬೇಕು. ಯಾಕಂದ್ರೆ ನಾವು ಲಕ್ಷ್ಮೀ ಪೂಜೆ ಮಾಡಿರ್ತೇವೆ, ಕುಂಕುಮಕ್ಕೂ ಕೂಡ ಕರೆದಿರ್ತೇವೆ, ಹಾಗೆ ನಾವು ಕೂಡ ನಾವು ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮೀ ಅಮ್ಮನವರು ನಾವು ಎಷ್ಟು ಖುಷಿಯಾಗಿ ನೋಡಿರ್ತೇವೆ ಅಂದ್ರೆ ಏನು ತೊಂದರೆಗಳು ಆಗ್ಬಾರ್ದು ಅಂತೇಳಿ ನಾವು ಒಂದು ದೇವರಿಗೆ ಅಂತೇಳಿ ನಾವು ಒಂದು ಕೆಂಪು ಆರತಿನ ಮಾಡುವುದು ಒಳ್ಳೆಯದು. ಕೆಂಪು ಆರತಿ ಮಾಡೋದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಈ ರೀತಿಯಾಗಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇನ್ನು ಹಣ್ಣುಗಳು ಅಂತ ಬಂದಾಗ ಐದು ರೀತಿಯ ಹಣ್ಣುಗಳು ಇಡ್ಬೋದು, ಇಲ್ಲ ಬಾಳೆಹಣ್ಣು ಇಡ್ಬೋದು. ಆಮೇಲೆ ಕಾಯಿ, ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಒಂದು ದೇವರ ಪಕ್ಕದಲ್ಲಿ ಇಡಿ, ಅದನ್ನೇ ನಾವು ಕೊನೆಯಲ್ಲಿ ಹೊಡೆದು ಮಂಗಳಾರತಿ ಮಾಡ್ಕೊಳ್ತೇವೆ. ಹಾಗೆ ನಾವು ಉದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಲೇಬೇಕು. ಧೂಪ ನಾವು ನೋಡಿ ನಿಮಗಾಗಲೇ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿ ಶುಕ್ರವಾರ ಶುಕ್ರವಾರ ನಾವು ಧೂಪವನ್ನು ಹಾಕಬೇಕು ದೇವರ ಮುಂದೆ ಅಷ್ಟೇ ಅಲ್ಲದೇ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ನೀವು ಧೂಪದ ಹೊಗೆಯನ್ನು ತೋರಿಸಿ ನಂತರದಲ್ಲಿ ನೀವು ದೇವರ ಮುಂದೆ ಇಡಬೇಕಾಗುತ್ತದೆ. ನೀವು ಪ್ರತಿ ಶುಕ್ರವಾರ ಶುಕ್ರವಾರನೂ ಕೂಡ ನೀವು ಧೂಪವನ್ನು ಹಾಕಲೇಬೇಕಾಗುತ್ತದೆ. ಅದರ ನಂತರದಲ್ಲಿ ನೋಡಿ, ನಾವು ಲಕ್ಷ್ಮೀ ಅಮ್ಮನವರ ಒಂದು ಅಷ್ಟೋತ್ತರ ಮಾಡ್ಕೋಬೇಕು. ಅಷ್ಟೋತ್ತರ ಮಾಡ್ಕೋಬೇಕಾದ್ರೆ ಮೊದಲು ಲಕ್ಷ್ಮೀ ಅಮ್ಮನವರಿಗೆ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪ, ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಅಷ್ಟೋತ್ತರ ಪ್ರಾರಂಭ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಬೇಕು. ಮೊದಲು ನೀವು ಕುಂಕುಮಾರ್ಚನೆ ಮಾಡಿಕೊಂಡು, ಕುಂಕುಮಾರ್ಚನೆ ಅಂತ ಬಂದಾಗ ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರ, ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಪುಸ್ತಕ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವು ಅಷ್ಟೋತ್ತರವನ್ನು ಹೇಳಿಕೊಂಡು ನಂತರದಲ್ಲಿ ನೀವು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಪಕ್ಕದಲ್ಲಿ ಒಂದು ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಕಾಯಿಯನ್ನೇ ಹೊಡೆದು ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಇದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೇಕು. ಹಾಗೆ ಯಾವ ದಿಕ್ಕಿನಲ್ಲಿ ನಾವು ಕುಳಿತ್ಕೋಬೇಕು ಅಂತಂದರೆ ಆದಷ್ಟು ಉತ್ತರಾಭಿಮುಖವಾಗಿ ಇಲ್ಲಾಂದರೆ ಪೂರ್ವಾಭಿಮುಖವಾಗಿ ಕುಳಿತ್ಕೋಬೇಕು. ಹಾಗೆ ನಿಮಗೆ ಮತ್ತೊಂದು ನಾನು ವಿಷಯ ತಿಳಿಸಲೇಬೇಕು, ಯಾವಾಗಲೂ ಅಷ್ಟೇ ನಾವು ಕುಂಕುಮಾರ್ಚನೆ ಮಾಡಬೇಕಾದ್ರೆ ಊದಿನ ಕಡ್ಡಿ ಬೆಳಗಬೇಕಾದ್ರೆ ಈ ಒಂದು ಸಮಯದಲ್ಲಿ ನಾವು ಅಂದರೆ ಕುಂಕುಮಾರ್ಚನೆ ಮಾಡುವಂಥ ಸಮಯದಲ್ಲಿ ನಾವು ದೇವರ ಎದುರುಗಡೆ ಕೂತ್ಕೋಬಾರ್ದು, ಪಕ್ಕದಲ್ಲಿ ಕೂತ್ಕೋಬೇಕು. ಹಾಗಾಗಿ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಳಿತ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಆಮೇಲೆ ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಈ ಪೂಜೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಯಾರಿಗಾದರೂ ನೀವು ಕುಂಕುಮ ಕರಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕುಂಕುಮಕ್ಕೆ ಕರಿಬೋದು. ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಅಥವಾ ಸಂಜೆನೂ ಕುಂಕುಮಕ್ಕೆ ಕರಿಬೋದು, ಬೆಳಗ್ಗೆನೂ ನಿಮ್ಗೆ ಆದರೆ ಬೆಳಗ್ಗೆನೂ ಕರಿಬೋದು, ತೊಂದರೆ ಇಲ್ಲ. ಸಂಜೆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸಂಜೆ ಮತ್ತೊಮ್ಮೆ ದೀಪಾರಾಧನೆಯನ್ನು ಮಾಡಿ, ಅಂದರೆ ನೀವೇನೆಲ್ಲ ದೀಪಾರಾಧನೆ ಮಾಡಿರ್ತೀರೋ, ತುಪ್ಪದ ದೀಪಾರಾಧನೆ ಆಗಿರ್ಬೋದು, ಹಕ್ಕಿಹಿಟ್ಟಿನ ದೀಪಾರಾಧನೆ ಆಗಿರ್ಬೋದು, ಅಥವಾ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು, ಉಪ್ಪಿನ ದೀಪಾರಾಧನೆ ಆಗಿರ್ಬೋದು, ಅಥವಾ ಬೆಳಗ್ಗೆ ಒಂದು ದೀಪಾರಾಧನೆ ಸಂಜೆ ಒಂದು ದೀಪಾರಾಧನೆ ಮಾಡ್ಬೋದು. ಹೀಗೆ ನಿಮ್ಮಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ, ಶ್ರೀ ಸೂಕ್ತ ಹೇಳ್ಕೊಳ್ಳಿ. ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದನ್ನ ನೀವು ಮಿಸ್ ಮಾಡಲೇಬೇಡಿ, ತುಂಬಾ ಒಳ್ಳೆಯದು. ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಹಣದ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ, ಶ್ರೀ ಸೂಕ್ತ ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ಒಂದು ಅರ್ಚನೆ ನೀವೇನು ಅಷ್ಟೋತ್ತರ ಹೇಳ್ಕೊಂಡಿರ್ತೀರಾ ಮತ್ತೊಮ್ಮೆ ನೀವು ಹೇಳ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಇದನ್ನೇ ಅಷ್ಟನ್ನೇ ಹೇಳ್ಕೋಬಹುದು. ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಯಾರಿಗೆ ಕುಂಕುಮ ಕರೆದಿರ್ತೀರೋ ಅವರಿಗೆ ಕುಂಕುಮವನ್ನು ಕೊಟ್ಟು ಆಮೇಲೆ ನೀವು ಮಲಗುವಂಥ ಸಮಯದಲ್ಲಿ ನೀವು ಊಟ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ಕೆಂಪು ಆರತಿಯನ್ನು ಮಾಡಬೇಕು. ಅಮ್ಮನವ್ರಿಗೆ ಕೆಂಪು ಆರತಿ ಮಾಡಿ
ಅಮ್ಮನವರು ಹಣೆಗೂ ಕೂಡ ಹಚ್ಚಬೇಕು. ಇದು ಏನಕ್ಕೆ ಅಂತಂದರೆ, ಈಗಾಗಲೇ ಹೇಳಿದಾಗೆ ದೃಷ್ಟಿ ಆಗಬಾರ್ದು ಅಂತೇಳಿ ನಾವು ಕೆಂಪಾರತಿಯನ್ನು ಮಾಡ್ತೇವೆ. ಈ ಕೆಂಪಾರತಿ ಮಾಡೋದನ್ನು ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಆದಷ್ಟು ಕುಟುಂಬದವರೆಲ್ಲ ಸೇರಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೀವೇನು ಕುಂಕುಮಾರ್ಚನೆ ಮಾಡಿರ್ತೀರೋ ನಿಮ್ಮ ಕುಟುಂಬ ಸಮೇತ ಕುಂಕುಮಾರ್ಚನೆ ಮಾಡಿರೋದನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ದೇವರಿಗೆ ಏನು ಪ್ರಸಾದ ಇಟ್ಟಿರ್ತೀರೋ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು. ಇದಿಷ್ಟು ನೀವು ಆಷಾಢ ಶುಕ್ರವಾರ ಪೂಜೆ ಮಾಡಬೇಕಾಗಿರುವಂಥದ್ದು. ಪ್ರತಿ ವಾರವೂ ಕೂಡ ನೀವು ಇದೇ ರೀತಿಯೇ ಮಾಡುವುದು ಒಳ್ಳೆಯದು. ಹಾಗೆಯೇ ನೀವು ಇವತ್ತು ಶುಕ್ರವಾರ ಪೂಜೆ ಮಾಡಿರ್ತೀರಿ, ಏನನ್ನು ಕೂಡ ತೆಗೆದಕ್ಕೆ ಹೋಗಬೇಡಿ. ಜಸ್ಟ್ ನೀವು ಸ್ವಲ್ಪ ಮಟ್ಟಿಗೆ ಕಳಸವನ್ನು ಕದಲಿಸಿ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಗ್ಗೆ ಕಳಸವನ್ನು ತೆಗೆದು ಆ ಕಾಯಿ ಮತ್ತು ಬ್ಲೌಸ್ ಪೀಸು ಬಳೆ ಅವೆಲ್ಲವನ್ನು ಕೂಡ ನೀವು ದೇವರ ಮನೆಯಲ್ಲೇ ಜಾಗ ಇದ್ರೆ ಅಲ್ಲಿಡಿ, ಇಲ್ಲಾಂತಂದರೆ ನಿಮ್ಮ ಬೀರುವಿನಲ್ಲಿ ಸರಿಯಾದ ಸುರಕ್ಷಿತವಾದ ಸ್ಥಳದಲ್ಲಿ ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಿ ತೆಗೆದಿಡಿ. ಅದನ್ನು ಮತ್ತೆ ಮುಂದಿನ ಶುಕ್ರವಾರ ನೀವು ಅದನ್ನೇ ಪೂಜೆಗೆ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತದೆ. ಇದಿಷ್ಟು ಫ್ರೆಂಡ್ಸ್ ನೀವು ಆಷಾಢ ಶುಕ್ರವಾರದಲ್ಲಿ ಮಾಡಿಕೊಳ್ಳಬೇಕಾಗಿರುವಂಥ ಪೂಜೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.